The earth reveals its innocence through the smiles of children. A very warm wish for all the children on this special day. Happy Children's Day. दिल है छोटा सा, छोटी सी आशा, मस्ती भरे मन की भोली सी आशा, चांद तारों को छूने की आशा, आसमानों में उड़ने की आशा। दिल है छोटा सा, छोटी सी आशा, मस्ती भरे मन की भोली सी आशा, चांद तारों को छूने की आशा, आसमानों में उड़ने की आशा। दिल है छोटा सा, छोटी सी आशा, मस्ती भरे मन की भोली सी आशा। ताई ತ್ಯಾಕರೆ ಸಾಹೇಬರು ನಿಮ್ಮನ್ನು ಭೇಟಿ ಮಾಡಲು ಬಂದಿದ್ದಾರೆ. ಏನು ವಿಷಯ? ಮಾನ್ರೋ ಒಪ್ಪಂದದ ವಿಚಾರವಾಗಿ ನಿಮ್ಮೊಂದಿಗೆ ಭೇಟಿಯಾಗಲು ಬಂದಿದ್ದಾರೆ. ಕರೆದುಕೊಂಡು ಬನ್ನಿ. ಹಾಂ, ಬಂದ ವಿಷಯ ಕಪ್ಪ ಕಪ್ಪ ಕೇಳುವುದಕ್ಕೆ ಮಾನ್ರೋ ಸಾಹೇಬರ ಒಪ್ಪಂದದ ಪ್ರಕಾರ ನೀವು ನಮಗೆ ಕಪ್ಪ ಕೊಡಬೇಕು. ಕಪ್ಪ ನಂದೆ ಕಪ್ಪ ಕೊಡಬೇಕೆ? ಕಪ್ಪ ಕಬ್ಬು ತಿನ್ನಲು ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೇನು? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮವರೊಂದಿಗೆ ಉತ್ತಿದೆ ಬಿತ್ತಿದೆ, ನೀರು ಹಾಯಿಸಿ ನಾಟಿ ನೆಟ್ಟಿದೆ, ಹೊರೆ ಹೋಗ್ತಿದೆ, ಇಲ್ಲ ಹಸಿದವರಿಗೆ ಅಂಬಲಿ ಕಾಯಿಸಿ ಕೊಟ್ಟಿದೆ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮ ಅಣ್ಣ ತಮ್ಮಂದಿರೇ, ಬಂಧುಗಳೇ, ನೆಂಟರೇ, ಇಷ್ಟರೇ, ತಾಯಿಯಾದಿಗಳೇ, ನಿಮಗೇಕೆ ಕೊಡಬೇಕು ಕಪ್ಪ? ಓ ಇನ್ಸಲ್ಟ್ ಇನ್ಸಲ್ಟ್! ಏ ನಡುಗಿ ಸಾಯ ಬೇಡ, ಕುಳಿತುಕೋ. ಇಂತ ಕಷ್ಟದಲ್ಲೂ ಇಷ್ಟೊಂದು ದರ್ಪವೇ? ಅದು ಕನ್ನಡಿಗರ ಹುಟ್ಟುಗುಣ. ಹೀಗೆ ಚೆನ್ನಮ್ಮ ರಾಣಿ, ಹೀಗೆ ಜಂಬ ಕೊಚ್ಚಿಕೊಂಡ ಮೈಸೂರು ಏನಾಯಿತು? ಮಣ್ಣು ಪಾಲಾಯಿತು. ಅದು ನಿಮ್ಮ ವೀರತ್ವದಿಂದಲ್ಲ, ವಂಚನೆಯಿಂದ. ಮೈಸೂರನ್ನು ಹಾಳು ಮಾಡಲು ಮರಾಠರನ್ನು, ಮರಾಠರನ್ನು ಹಾಳು ಮಾಡಲು ಮತ್ತೊಬ್ಬರನ್ನು ಎತ್ತಿ ಕಟ್ಟುತ್ತ ಇಡೀ ಹಿಂದೂ ದೇಶವನ್ನು ನಯ ವಂಚನೆಯಿಂದ ನುಂಗಲು ಹೊರಟಿರುವ ನರಿಯ ಜಾತಿಯವರಲ್ಲವೇ ನೀವು? ರಾಣಿ ಸಾಹೇಬ, ನೀವು ಕಂಪನಿಯ ಕಟ್ಟಳೆಯನ್ನು ಮೀರುತ್ತಿದ್ದೀರಾ? ನಿಮ್ಮ ಕಂಪನಿಗೆ ನಿಲ್ಲಲು ಜಾಗದ ಭಿಕ್ಷೆಯನ್ನು ಕೊಟ್ಟವರು ನಾವು. ಕಟ್ಟಳೆ ಮಾಡುವ ಅಧಿಕಾರ ಏನಿದ್ದರೂ ನಮ್ಮದು. ಕಿತ್ತೂರು ರಾಣಿ ಚೆನ್ನಮ್ಮ, ಮಾನ್ರೋ ಒಪ್ಪಂದದ ಪ್ರಕಾರ ಕಿತ್ತೂರಿನ ಮೇಲೆ ನಮಗೆ ಅಧಿಕಾರವಿದೆ. ಏನಂದೇ? ಕಿತ್ತೂರಿನ ಮೇಲೆ ನಿಮಗೆ ಅಧಿಕಾರವಿದೆಯೇ? ಎಂಜಲು ನಾಯಿಗಳಿಗೆ ರೊಟ್ಟಿಯನ್ನು ಚಲ್ಲಿ ವಂಚನೆಯಿಂದ ಮನೆಯೊಳಗೆ ನುಗ್ಗಿ ಕೊರಳು ಕೊಯ್ಯುವ ಸ್ವಭಾವ ಈ ಕನ್ನಡಿಗರದ್ದಲ್ಲ. ಜೀವದಾನ ಮಾಡಿದ್ದೇನೆ, ಹೋಗು. ವಿವೇಕಾನಂದರು ಹೇಳಿರುವಂತೆ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯಾಗಿ ಮಾಡಿ ಎಂದಿದ್ದಾರೆ. ಹಾಗೆ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಸಮಸ್ತ ಕನ್ನಡ ನಾಡಿನ ಮಕ್ಕಳೆಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. देखो देखो क्या वो पेड़ है, चादर ओढ़े या खड़ा कोई? हे देखो देखो क्या वो पेड़ है, चादर ओढ़े या खड़ा कोई?
बारिश है या आसमान ने छोड़ दिए हैं नल खुले कहीं।